ವೆಲ್ಕಮ್ ಟು ಐಎಎಸ್ ಕನ್ನಡ ವಾಹಿನಿ. ಇಂದು ಹಣದುಬ್ಬರದ ಭಾಗ ಎರಡು ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ನಿನ್ನೆ ನಾವು ರೀಟೇಲ್ ಇನ್ಫ್ಲೇಷನ್ ಮತ್ತು ಸಿಪಿಐ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಚರ್ಚೆ ಮಾಡಾಯಿತು. ಇವತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಚರ್ಚೆ ಮಾಡೋಣ, ಅಥವಾ ಹೋಲ್ಸೇಲ್ ಇನ್ಫ್ಲೇಷನ್, ಸಗಟು ಮಾರಾಟ ಹಣದುಬ್ಬರ. ನೋಡಿ, ಈ ಸಗಟು ಅಂದ್ರೆ ಏನು? ಸಾಮಾನ್ಯವಾಗಿ ಸಾಮಾನ್ಯ ಗ್ರಾಹಕ ಈ ಸಗಟು ವಸ್ತುಗಳಲ್ಲಿ ಖರೀದಿ ಮಾಡಲ್ಲ, ಅಂದ್ರೆ ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಲ್ಲ. ಅವನೇನ್ ಮಾಡ್ತಾನೆ? ಸಾಮಾನ್ಯ ಚಿಲ್ಲರೆಯಲ್ಲೇ ಖರೀದಿ ಮಾಡೋದು ಬಹುತೇಕ ಗ್ರಾಹಕ. ಈ ಸಗಟು ಸೂಚ್ಯಂಕವನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನೋಡಿ. ಸಗಟು ವಸ್ತುಗಳು ಸಾಮಾನ್ಯವಾಗಿ ಮುಖ್ಯವಾಗಿ ನಾಲ್ಕು ವಿಧಗಳಿರುತ್ತೆ. ಅಂದ್ರೆ ಸಗಟು ರೂಪದಲ್ಲಿಯೇ ಅವುಗಳನ್ನು ಖರೀದಿ ಮಾಡಬೇಕು ತಾವು ಹೇಳುವಂಥದ್ದು, ಅಂದ್ರೆ ಹೋಲ್ಸೇಲ್ ಅಲ್ಲೇ ಖರೀದಿ ಮಾಡುವಂತಹ ವಸ್ತುಗಳು ಅಥವಾ ಕ್ಷೇತ್ರಗಳು. ಮೊದಲನೇದು ಗಣಿಗಾರಿಕೆ, ಮೈನಿಂಗ್ ಅಂತ ಹೇಳ್ಬೋದು. ಎರಡನೇದು ತಯಾರಿಕಾ ಕ್ಷೇತ್ರ, ಮ್ಯಾನುಫ್ಯಾಕ್ಚರಿಂಗ್. ಮೂರನೇದು ವಿದ್ಯುತ್ ಉತ್ಪಾದನೆ ಅಥವಾ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. ನಾಲ್ಕನೇದು ಇತರೆ ಎಲ್ಲ ಉಳಿದ ವಸ್ತುಗಳು, ಆಹಾರ ಏನೆಲ್ಲವೂ ಹೋಲ್ಸೇಲ್ ಅಲ್ಲಿ ಯಾವ್ದಾದ್ರು ಖರೀದಿ ಮಾಡ್ತೀರೋ ಅದೆಲ್ಲವೂ ಇತರೆ ಬರುತ್ತೆ. ಅದಕ್ಕೂ ಸಹಿತ ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಮಹತ್ವ ಇದೆ ಹೇಳ್ಕೊಂಡು ಅಥವಾ ತಿಳ್ಕೊಂಡು ಅದಕ್ಕೆ ಒಂದು ಪಾಯಿಂಟ್ಗಳನ್ನ ಅಥವಾ ಮಹತ್ವದ ರೂಪದಲ್ಲಿ ಅನುಪಾತದಲ್ಲಿ ಒಂದು ಪಾಯಿಂಟ್ಗಳನ್ನು ಕೊಡಲಾಗುತ್ತದೆ. ಉದಾಹರಣೆಗೆ ನಾನು ಇಷ್ಟು ಕೆಲಸ ಕೊಟ್ಕೊಂಡಿದ್ದೀನಿ. ಇದು ನೂರು ಇರಬೇಕು ಪುನಃ, ಯಾಕಂದ್ರೆ ಸೂಚ್ಯಂಕ ಅಲ್ವಾ, ಇಂಡೆಕ್ಸ್ ಆಗಿರ್ತದೆ. ನೂರು ಇರಬೇಕು ಆಧಾರ ವರ್ಷದ ಮೇಲೆ, ಅಂದ್ರೆ 2011 and 12 ಆಧಾರದ ಮೇಲೆ ಪುನಃ ಇದನ್ನು ಹೆಚ್ಚು ಕಡಿಮೆ ಬೆಳೀತಾರೆ. ಎಷ್ಟು ಪ್ರತಿಶತ ಹೆಚ್ಚಾಯಿತು ಆಧಾರ ವರ್ಷಕ್ಕೆ ಅಥವಾ ಎಷ್ಟು ಪ್ರತಿಶತ ಕಡಿಮೆ ಆಯಿತು ಹೇಳುವಂಥದ್ದು. ನೋಡಿ, ಈ ಡಿಸೆಂಬರ್ನಲ್ಲಿ ಸಗಟು ಬೆಲೆ ಹಣದುಬ್ಬರ 2.59% ಆಯಿತು. ಇದು ಅತಿ ಹೆಚ್ಚು, ಇತ್ತೀಚೆಗೆ ಕಂಡುಬಂತ ಅತಿ ಹೆಚ್ಚು ಹೆಚ್ಚಳ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಹೆಚ್ಚಳ ಆದ್ರೆ ಏನು ಪರಿಣಾಮ ಅಂತ ಹೇಳ್ಬೋದು. ಮೂಲತಃ ಇದನ್ನ ಪ್ರೊಡ್ಯೂಸರ್ಸ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ, ಉತ್ಪಾದಕರ ಹಣದುಬ್ಬರ ಅಂತ ಹೇಳಿ. ಉತ್ಪಾದಕರಿಗೆ ಹೆಚ್ಚೆಚ್ಚು ಉತ್ತೇಜನ ಸಿಕ್ಕಿದ್ರೆ ಅದು ಒಳ್ಳೇದೇ, ಅರ್ಥವ್ಯವಸ್ಥೆಗೆ ಒಳ್ಳೇದೇ. ಅವರು ಹೆಚ್ಚೆಚ್ಚು ಇನ್ನೂ ಹೂಡಿಕೆಯನ್ನು ಮಾಡ್ತಾರೆ, ಹೆಚ್ಚೆಚ್ಚು ಉದ್ಯೋಗಾವಕಾಶಗಳು ಬೆಳೆಯುತ್ತೆ, ಹೆಚ್ಚೆಚ್ಚು ಮಾರುಕಟ್ಟೆಗೆ ವಸ್ತುಗಳು ಲಭ್ಯ ಆಗುತ್ತೆ. ಆದರೆ ಇಲ್ಲೇ ಆಗಿರುವಂತಹ ಸಮಸ್ಯೆ ಈ ಸಗಟು ವಸ್ತುಗಳ ವರ್ಗೀಕರಣದಲ್ಲಿ ತಯಾರಿಕಾ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ. ಈ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ ಹೆಚ್ಚೆಚ್ಚಾದ್ರೆ ಅರ್ಥವ್ಯವಸ್ಥೆಗೆ ಹೆಚ್ಚಿನ ಅನುಕೂಲ ಇರುತ್ತೆ, ಆ ಕ್ಷೇತ್ರದಲ್ಲಿ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಇದು ಸಮಸ್ಯೆ. ಡಿಸೆಂಬರ್ನಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ತಯಾರಿಕಾ ಕ್ಷೇತ್ರ ಮತ್ತು ಇಂಧನ ಕ್ಷೇತ್ರದಲ್ಲಿ ಅಂದ್ರೆ ಫ್ಯೂಯಲ್ ಫೀಲ್ಡ್ ಅಲ್ಲಿ ಸಾಮಾನ್ಯವಾಗಿ ಅದು ಸ್ಟಾಗ್ನೆಂಟ್ ಆಗಿತ್ತು, ಹಾಗೆ ಸ್ಥಿರವಾಗಿತ್ತು. ಇಲ್ಲಿ ಯಾವುದೇ ರೀತಿ ಇದಾಗಿಲ್ಲ. ಉಳಿದ ಅಂಶಗಳಿಂದ, ಇತರೆ ಅಂಶಗಳಿಂದ ಈ ಸಗಟು ಮಾರಾಟ ಹಣದುಬ್ಬರ ಹೆಚ್ಚಾಗಿದೆ. ಮೇನ್ಲಿ ಮುಖ್ಯವಾಗಿ ಈ ಆಹಾರ ಹಣದುಬ್ಬರ, ಅದರಲ್ಲೂ ಮುಖ್ಯವಾಗಿ ವೆಜಿಟೇಬಲ್ಸ್ ಅಲ್ಲಿ ಕಂಡುಬಂದಂತಹ ಏರಿಕೆಯಿಂದಾಗಿ ಇದು ಹೆಚ್ಚಾಗಿದೆ. ಸೊ ಹೀಗಾಗಿ ಒಟ್ಟಾರೆ ಅದರ ನಾವು ರಚನೆಯನ್ನು ನೋಡಿದಾಗ, ಸಗಟು ಬೆಲೆಯ ಹಣದುಬ್ಬರದ ರಚನೆಯನ್ನು ನೋಡಿದಾಗ, ನಮಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಕಂಡು ಬರಬೇಕಿತ್ತು, ಅಂದ್ರೆ ಅದರಲ್ಲಿ ಹೆಚ್ಚಿನ ಹಣದುಬ್ಬರ ಕಂಡು ಬರಬೇಕಿತ್ತು, ಅದರಲ್ಲಿ ಕಂಡು ಬಂದಿಲ್ಲ. ಸೊ ಹೀಗಾಗಿ ಸರ್ಕಾರ ಇದು ಸಹ ಇದೊಂದು ತಲೆನೋವು. ಅಂದ್ರೆ ನೀತಿ ಆರ್ಬಿಐಗೆ ಅಥವಾ ಸರ್ಕಾರಕ್ಕೆ ಯಾವ ರೀತಿ ಭವಿಷ್ಯದಲ್ಲಿ ನೀತಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಈ ವಿಷಯ ಸ್ವಲ್ಪ ಗಲಿಬಿಲಿ ಮಾಡಿದೆ ಅಂತ ಹೇಳ್ಬೋದು.